ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಸತೀಶಾಂಜಿನಪ್ಪ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿರ್ತಕ್ಕಂಥ ಇಬ್ಬರು ಹೆಸರಿಪ್ಪ ಅಂದರೆ ಅದು ಮಾಜಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ನಾವು ನೆನಪಿರ್ಬೋದು ಎಲ್ಲರಿಗೂ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ರಾಮುಲು ವರ್ಸಸ್ ಸಿದ್ದರಾಮಯ್ಯ ಆಗಿತ್ತು ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊನೆಗೆ ಸಾವಿರದ ಆರುನೂರು ಓಟುಗಳಿಗಿಂತೂ ಹೆಚ್ಚಿನ ಮತಗಳಿಂದ ಕೊನೆಗೂ ಕೂಡ ಅವರು ಗೆದ್ದರು ಬಿ ಶ್ರೀರಾಮುಲು ಸೋತರು ಸಾವಿರದ ಆರುನೂರು ಮತಗಳ ಅಂತರ ಅಷ್ಟೇ ಆದರೆ ಸಿದ್ದರಾಮಯ್ಯ ವಿರುದ್ಧ ರಾಮುಲು ಗೆದ್ದೇ ಬಿಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗಿತ್ತು ಅಷ್ಟು ನಿರೀಕ್ಷೆ ಕುತೂಹಲವನ್ನು ಉಂಟು ಮಾಡಿದಂಥ ಕ್ಷೇತ್ರ ಇದೀಗ ಮತ್ತೆ ಸಿದ್ದರಾಮಯ್ಯ ವರ್ಸಸ್ ರಾಮುಲು ಅನ್ನೋ ಚರ್ಚೆ ಆಗ್ತಾಯಿದೆ ಅದರ ಬಗ್ಗೆ ಈಗಾಗಲೇ ಕರ್ನಾಟಕ ಟಿ ವಿಯಲ್ಲಿ ವೀಡಿಯೋನ ನಾವು ನೆನ್ನೆ ನೋಡಿದ್ವಿ ಸೊ ಈಗ ಮ್ಯಾಟ್ರ್ ಏನಪ್ಪ ಅಂದರೆ ಮೊನ್ನೆ ಸಚಿವ ಬಿ ಶ್ರೀರಾಮುಲು ಅವರು ತಮ್ಮ ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರಂತೆ ಇದೇನಪ್ಪ ಇದು ಇದಕ್ಕಿದ್ದಂಗೆ ಈ ಥರ ನ್ಯೂಸು ಅಂತ ನಿಮ್ಗೆ ಅನಿಸ್ಬೋದು ಎಸ್ ಈಗೇನು ಅಟ್ ಪ್ರೆಸೆಂಟು ಮೊಳಕಾಲ್ಮುರು ಕ್ಷೇತ್ರ ಏನಿದೆ ಅದು ಬಿ ಶ್ರೀರಾಮುಲು ಅವರ ಕ್ಷೇತ್ರ ಅಲ್ಲ ಆಬ್ವಿಯಸ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬದಲಾದ ಸನ್ನಿವೇಶದಲ್ಲಿ ಅವರ ಆ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದರು ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವರು ಕ್ಷೇತ್ರ ಬದಲಾವಣೆ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರಂತೆ ಎಸ್ ಬಿ ಶ್ರೀರಾಮುಲು ಅವರು ಮೊಳಕಾಲ್ಮಲ್ಲೂರು ಕ್ಷೇತ್ರದಿಂದ ತಮ್ಮ ಹಿಂದಿನ ಕ್ಷೇತ್ರ ಅಂದರೆ ತಾವು ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ಸ್ಪರ್ಧೆ ಇರ್ತಂಥ ಕ್ಷೇತ್ರ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಅಲ್ಲಿಗೆ ವಾಪಸ್ಸು ಹೋಗುವಂಥ ಸಾಧ್ಯತೆಗಳು ಇವೆ ಅನ್ನೋ ಒಂದು ಮಾಹಿತಿ ಇದೆ ಯಾಕಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಮೊದಲ ಬಾರಿಗೆ ಅಲ್ಲಿ ಎಮ್ ಎಲ್ ಎ ಆಗಿರ್ತಾರೆ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಿಂದ ಎಷ್ಟರ ಮಟ್ಟಿಗೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಬಿ ಜೆ ಪಿ ಅದಾದ ನಂತರ ಮತ್ತೆ ಎರಡು ಸಾವಿರದ ಎಂಟರಲ್ಲೂ ಕೂಡ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿರ್ತಾರೆ ಅದಾದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿ ಗೆಲ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ತಮ್ಮದೇ ಒಂದು ಪಕ್ಷವನ್ನು ಕಟ್ಟಿ ಬಿ ಎಸ್ ಆರ್ ಕಾಂಗ್ರೆಸ್ಸಿಂದಲೂ ಕೂಡ ಗೆಲುವನ್ನು ಸಾಧಿಸ್ತಾರೆ ರಾಮುಲು ಅಷ್ಟೊಂದು ಹೋಲ್ಡು ಆ ಕ್ಷೇತ್ರದಲ್ಲಿ ರಾಮುಲುಗೆ ಇದೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಬಾದಾಮಿ ಮತ್ತು ಮಲ್ಕಾಳ್ಮಳ್ಳೂರು ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿರ್ತಾರೆ ಬಾದಾಮಿಯಲ್ಲಿ ಸೋಲ್ತಾರೆ ಮೊಳಕಾಳಮಂಗ್ಳೂರು ಕ್ಷೇತ್ರದಿಂದ ಗೆಲ್ತಾರೆ ಸೊ ಇದಾದ ನಂತರ ಯಾಕೆ ಅವರ ಕ್ಷೇತ್ರವನ್ನು ಬದಲಾವಣೆ ಮಾಡಲಾಗಿತ್ತು ಅನ್ನೋದಕ್ಕೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಆಗ ಬಳ್ಳಾರಿ ಅನ್ನೋದು ಒಂದು ಭದ್ರಕೋಟೆ ರೆಡ್ಡಿ ಬ್ರದರ್ಸ್ ಭದ್ರಕೋಟೆ ಆ ಒಂದು ಭದ್ರ ಕೋಟೆಯನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಟ್ರಿಕ್ಸ್ ಮಾಡಲಾಗಿತ್ತು ಅನ್ನೋ ಒಂದು ಚರ್ಚೆ ಆಗಿತ್ತು ಅದಾದ ನಂತರ ಬಳ್ಳಾರಿಯ ರೆಡ್ಡಿ ಬ್ರದರ್ಸ್ ಸ್ವಲ್ಪ ರಾಜಕಾರಣದಿಂದ ಅಂದರೆ ಬಿ ಜೆ ಪಿಯಿಂದ ಅಂತರವನ್ನು ಕೂಡ ಕಾಯ್ದುಕೊಂಡ್ರು ಈಗ ಜನಾರ್ದನ್ ರೆಡ್ಡಿ ರಾಜಕಾರಣದಲ್ಲೇ ಇಲ್ಲ ಸೊ ಹೇಗಾದರೂ ಮಾಡಿ ರಾಮುಲು ಅವರ ಒಂದು ಹಿಡಿತ ಏನಿತ್ತು ಬಳ್ಳಾರಿಯಿಂದ ಆ ಒಂದು ಹಿಡಿತವನ್ನು ತಪ್ಪಿಸಬೇಕು ಅನ್ನೋ ಒಂದು ಪ್ಲ್ಯಾನ್ ಕೂಡ ಬಿ ಜೆ ಪಿಯಲ್ಲೇ ನಡೆದಿತ್ತು ಸೊ ಕೊನೆಗೆ ಅವರು ಪಟ್ಟಿ ಹಿಡಿದು ಬಸವರಾಜ ಬೊಮ್ಮಾಯಿ ಸಿ ಎಂ ಆದ ನಂತರ ಅವರು ಬಳ್ಳಾರಿ ಉಸ್ತುವಾರಿ ಸಚಿವರಾಗಿ ನೇಮಕವಾಗ್ತಾರೆ ರಾಮುಲು ಅಲ್ಲಿಗೆ ಮತ್ತೆ ಬಳ್ಳಾರಿಯಲ್ಲಿ ಮತ್ತೆ ತನ್ನ ಪಾರುಪತ್ಯವನ್ನು ಸಾರಿಸೋದಕ್ಕೆ ಬಳ್ಳಾರಿ ತನ್ನ ಕೋಟೆ ಬಳ್ಳಾರಿ ನನ್ನ ಭದ್ರ ಕೋಟೆ ನನ್ನ ಕರ್ಮಭವಿ ಬಳ್ಳಾರಿ ಅಂತ ಸಾಕಷ್ಟು ಬಾರಿ ರಾಮುಲು ಹೇಳಿದ್ದಾರೆ ಹೀಗಾಗಿ ಮತ್ತೆ ವಾಪಸ್ಸು ಬಳ್ಳಾರಿಗೆ ಹೋಗೋದಕ್ಕೆ ರಾಮುಲು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸದ್ಯ ಬಳ್ಳಾರಿಯ ಆ ಒಂದು ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ನ ಬಿ ನಾಗೇಂದ್ರ ಅವರು ಎಮ್ ಎಲ್ ಎ ಆಗಿದ್ದಾರೆ ಹೀಗಾಗಿನೇ ಕಳೆದ ಒಂದು ಮೂರು ನಾಲ್ಕು ತಿಂಗಳಿಂದ ನಾಗೇಂದ್ರ ವರ್ಸಸ್ ರಾಮುಲು ಅನ್ನೋ ಒಂದು ಪೈಪೋಟಿ ಶುರುವಾಗ್ತಾ ಇದೆ ನಾಗೇಂದ್ರ ಅವರು ಇತ್ತೀಚೆಗಷ್ಟೇ ರಾಮುಲಿಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ದರು ಬನ್ನಿ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಜಾಯ್ನ್ ಆಗಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಕೆಲವೊಂದಿಷ್ಟು ಸಿದ್ಧಾಂತಗಳನ್ನು ಹೇಳ್ತಾರೆ ನೀವು ಅದನ್ನು ಒಪ್ಪಿ ಬರೋದಾದರೆ ಕಾಂಗ್ರೆಸ್ಗೆ ಸ್ವಾಗತ ಅನ್ನೋ ಒಂದು ಆಹ್ವಾನವನ್ನು ಬಿ ನಾಗೇಂದ್ರ ಅವರು ಕೊಟ್ಟಿದ್ದರು ಅಲ್ಲಿಂದ ಶುರುವಾಯಿತು ಗುಸುಗುಸು ಓ ಹಾಗಿದ್ದರೆ ರಾಮುಲು ಮತ್ತು ಬಳ್ಳಾರಿ ಕ್ಷೇತ್ರಕ್ಕೆ ವಾಪಸ್ ಆಗ್ತಾರೆ ಅನ್ನೋ ಒಂದು ಚರ್ಚೆ ಆಯಿತು ಅದಕ್ಕೆ ತಕ್ಕಂತೆ ರಾಮುಲು ಕೂಡ ಈಗ ಮೊಳ್ಕಲ್ಮೂರು ಕ್ಷೇತ್ರದಷ್ಟೇ ಹೆಚ್ಚು ಸಕ್ರಿಯವಾಗಿ ಈಗ ಬಳ್ಳಾರಿಯ ಕ್ಷೇತ್ರದಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಭಾರತ್ ಜೋಡೋ ಯಾತ್ರೆ ನೆಪದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುವ ನೆಪ ಆಗಿರ್ಬೋದು ಬಳ್ಳಾರಿ ಉಸ್ತುವಾರಿ ಸಚಿವ ಅನ್ನೋ ಒಂದು ನೆಪ ಆಗಿರ್ಬೋದು ನೆಪ ಏನೇ ಇದ್ದರೂ ಕೂಡ ಬಳ್ಳಾರಿಯ ರಾಜಕಾರಣದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಇತ್ತೀಚೆಗೆ ಸೊ ತಮ್ಮ ಕ್ಷೇತ್ರ ಅಂದರೆ ಅಟ್ ಪ್ರೆಸೆಂಟ್ ಏನು ಎಮ್ ಎಲ್ ಎ ಆಗಿದ್ದಾರೆ ಮೊಳಕಾಲ್ಮೂರು ಕ್ಷೇತ್ರ ಆ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಆ್ಯಕ್ಟಿವ್ ಆಗಿಲ್ಲ ರಾಮುಲು ಅದಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯಲ್ಲೇ ಆ್ಯಕ್ಟಿವ್ ಆಗಿದ್ದಾರೆ ಅವರು ಬಹುಶಃ ಕ್ಷೇತ್ರವನ್ನು ತೊರೆದು ಈಗ ತಮ್ಮ ಹಳೆಯ ಕ್ಷೇತ್ರಕ್ಕೆ ಹೋಗ್ತಾರೆ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ ಸೊ ಯಾಕೆ ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಈಗ ಬಿ ಜೆ ಪಿಯಲ್ಲಿ ಆಗ್ತಾಯಿದೆ ಒಂದು ತಮ್ಮ ಬಳ್ಳಾರಿಯ ಒಂದು ಆಧಿಪತ್ಯವನ್ನು ಸಾಧಿಸಬೇಕು ಮತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಕಾರಣ ಆದರೆ ಮತ್ತೊಂದು ಮಳ್ಕಳಮರು ಕ್ಷೇತ್ರದಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ ರಾಮುಲು ಕಳೆದ ಎಮ್ ಎಲ್ ಎ ಆದಮೇಲೂ ಕೂಡ ಅವ್ರಿಗೆ ಇಷ್ಟ ಇಲ್ಲದೆ ಇರತಕ್ಕಂಥ ಕ್ಷೇತ್ರ ಅದು ಏಕೆಂದರೆ ಬಳ್ಳಾರಿಯನ್ನು ಬಿಟ್ಟು ಚಿತ್ರದುರ್ಗದ ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ಅವರು ತಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡಿದ್ರು ಅದು ಇಷ್ಟ ಆಗಿರಲಿಲ್ಲ ಸೊ ಹೇಗಾದರೂ ಮಾಡಿ ಬಳ್ಳಾರಿಗೆ ಹೋಗಬೇಕು ಬಳ್ಳಾರಿಗೆ ಹೋಗಬೇಕು ಅನ್ನೋ ಒಂದು ತುಡಿತ ಅವ್ರಿಗಿತ್ತು ಹೀಗಾಗಿನೇ ಮತ್ತೆ ಅವರು ತಮ್ಮ ಕ್ಷೇತ್ರಕ್ಕೆ ಹೋಗೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಇದ್ರ ಜೊತೆಗೇ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಾಂಗ್ರೆಸ್ನ ಅಲೆ ಜಾಸ್ತಿ ಆಗಿದೆ ಕಾಂಗ್ರೆಸ್ ಪರವಾಗಿ ಅಲೆ ಬರ್ತಾ ಇದೆ ಕಾಂಗ್ರೆಸ್ ಉತ್ಸಾಹ ಜಾಸ್ತಿ ಆಗ್ತಾ ಇದೆ ಎಲ್ಲಿ ತನಗೆ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಒಂದು ರೀತಿ ಹಿನ್ನಡೆ ಆಗಬಹುದೇನೋ ಅನ್ನೋ ಒಂದು ಭೀತಿ ಭಯ ಕೂಡ ರಾಮುಲಿಗೆ ಕಾಡದಂತೆ ಕಾಣಿಸ್ತಾ ಇದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಹೀಗಾಗಿ ತನಗೆ ಒಂದು ರೀತಿ ಸೇಫೆಸ್ಟು ಕ್ಷೇತ್ರ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಅದಾದ ನಂತರ ಎರಡು ಸಾವಿರದ ಹನ್ನೊಂದು ಇಂಡಿಪೆಂಡೆಂಟಾಗಿ ಗೆದ್ದದಂಥದ್ದು ಅದಾದ ನಂತರ ಎರಡು ಸಾವಿರದ ಹದಿಮೂರಲ್ಲಿ ತಮ್ಮದೇ ಪಕ್ಷವನ್ನು ಬಿ ಎಸ್ ಆರ್ ಪಕ್ಷ ಕಟ್ಟಿ ಅಲ್ಲೂ ಕೂಡ ಗೆಲುವನ್ನು ಸಾಧಿಸಿದರು ಅಂದರೆ ಪಕ್ಷಾತೀತವಾಗಿ ಸ್ವತಂತ್ರವಾಗಿ ಯಾವುದೇ ಪಕ್ಷದ ಅಂಗಿಲ್ಲದೆ ತಾನು ಗೆಲ್ಲಬಹುದು ಅನ್ನೋ ಒಂದು ಕ್ಷೇತ್ರ ಅಂದ್ಕೊಂಡಿರ್ತಕ್ಕಂಥದ್ದು ಬಳ್ಳಾರಿ ರಾಮ್ಲು ಅವರು ಹೀಗಾಗಿನೇ ತಮ್ಮ ಸ್ವಕ್ಷೇತ್ರಕ್ಕೆ ವಾಪಸ್ ಹೋಗೋದಕ್ಕೆ ತಯಾರಿಯನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಸೊ ರಾಮುಲು ಅವರು ಇದ್ರ ಬಗ್ಗೆ ಇನ್ನೂ ಅಧಿಕೃತವಾಗಿ ಅಥವಾ ಯಾವುದೇ ರೀತಿಯ ಚರ್ಚೆಯನ್ನು ಮಾಡಿಲ್ಲ ಮಾತನ್ನು ಆಡಿಲ್ಲ ಬಟ್ ನಮಗೆ ಸಿಕ್ಕಂಥ ಇನ್ಸೈಡ್ ರಿಪೋರ್ಟನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ನೋಡೋಣ ಅವರು ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರಾ ಮಾಡಲ್ವ ನಿಮ್ಮ ಪ್ರಕಾರ ಶ್ರೀರಾಮುಲು ಅವರು ಕ್ಷೇತ್ರ ಬದಲಾವಣೆ ಮಾಡಬೇಕಾ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು